ನಮಸ್ಕಾರ, ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಜೆಸಿ ಮಾಧುಸ್ವಾಮಿಯವರು 2011 ಜನಗಣತಿ ಆಧಾರದಲ್ಲಿ 17% ಮೀಸಲಾತಿಯನ್ನು ಪರಿಶಿಷ್ಟ ಜಾತಿಯಲ್ಲಿ ಹಂಚಿಕೆ ಮಾಡಿರುವುದು ಸಮಂಜಸವಾಗಿದೆ ಎಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹಾಗೂ ವೈದ್ಯ ಲಕ್ಷ್ಮೀಕಾಂತ್ ತುಮಕೂರಿನಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಮೀಸಲಾತಿ ಎನ್ನುವುದು ಸಾಮಾಜಿಕ ನ್ಯಾಯದ ಭಾಗವಾಗಿದೆ. ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯಗಳನ್ನ ಇತರೆ ಸಮುದಾಯಗಳೊಂದಿಗೆ ಸ್ಪರ್ಧೆ ಮಾಡಲು ಅನುಕೂಲವಾಗುವಂತೆ ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸಿದೆ. ಆದರೆ ಇದನ್ನ ಸರಿಯಾಗಿ ಅರ್ಥೈಸಿದ ಕೆಲ ಜಾತಿಗಳ ಜನರು ಇದರ ವಿರುದ್ಧ ಪ್ರತಿಭಟನೆ ನಡೆಸಿರುವುದು ವಿಷಾದ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ಒಳ ಮೀಸಲಾತಿ ಬಗ್ಗೆ ಒಂದು ಏನು ಕೆಲವರು ಅಸಮಾಧಾನ ಇತ್ತು, ಅವರ ಅಸಮಾಧಾನವನ್ನು ಈ ಮುಖಾಂತರ ಅವ್ರಿಗೆ ವಿನಂತಿ ಮಾಡಿಕೊಳ್ತಾ ಏನು ಸೋಷಿಯಲ್ ಜಸ್ಟಿಸ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಆ ಸೋಷಿಯಲ್ ಜಸ್ಟಿಸನ್ನು ಒಪ್ಪಿಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವಂಥದ್ದನ್ನು ಕೈಬಿಡಬೇಕು ಅಂತ ಈ ಮುಖಾಂತರ ಅವ್ರಿಗೆ ಕಳಕಳಿಯ ಮನವಿ ಮಾಡ್ತಾ ಇದ್ದರು. ಏನು ಕೆಲವು ಬಂಜಾರ ಸಮುದಾಯದವರು ಇದಕ್ಕೆ ಸ್ವಲ್ಪ ರಾಜಕೀಯ ಪ್ರೇರಿತವಾಗಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಅವ್ರ ಮುಖಂಡರುಗಳೆಲ್ಲ ಈ ಸ್ಟೇಕ್ ಹೋಲ್ಡರ್ಸ್ ಅಂತ ಏನಿದ್ದಾರೆ ಅವರೆಲ್ಲ ಜೋಡಿಸ್ಕೊಂಡು ಸರ್ಕಾರ ಈ ಒಂದು ನಿರ್ಧಾರಕ್ಕೆ ಬಂದಿದೆ. ಈ ನಿರ್ಧಾರದಿಂದ ಎಲ್ಲ ಪರಿಶಿಷ್ಟ ಜಾತಿಗಳ ಸಮುದಾಯಗಳಿಗೆ ಒಳ ಪಂಗಡಗಳಿಗೆ ತುಂಬ ಅನುಕೂಲ ಆಗಿದೆ. ಈ ಅನುಕೂಲತೆಯನ್ನು ಪಡ್ಕೊಂಡು ಸಾಮರಸ್ಯವನ್ನು ಪರಿಶಿಷ್ಟ ಜಾತಿಗಳಲ್ಲಿ ಇದು ಪಸರಿಸಬೇಕು, ಒಳ ಈ ಜಾತಿಗಳಲ್ಲಿ ಕೈ ಮಿಲಾಯಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ಸಾಮರಸ್ಯ ಮೂಡಬೇಕು, ಸೋಷಿಯಲ್ ಜಸ್ಟಿಸ್ ಆಗಿದೆ. ಸರ್ಕಾರಕ್ಕೆ ಈ ಮುಖಾಂತರ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತು ಏನು ಅಸಂಧಾನಿತರ ಅವ್ರಿಗೂ ಮನವಿ ಮಾಡಿಕೊಳ್ತಾ ದಯಮಾಡಿ ಮುಂದುವರಬೇಡಿ, ಇದನ್ನು ಸರ್ಕಾರದ ಇದನ್ನು ನಿಲುವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಅಂತ ನಿಮ್ಮ ಮುಖಾಂತರ ಬೇಡ್ಕೊಳ್ತೀವಿ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರದ ಆಟೋ ಶಿವಕುಮಾರ್, ಮಾಜಿ ಶಾಸಕ ಗಂಗಾ ಹನುಮಯ್ಯ, ಜಗದೀಶ್, ರಂಗದಾಮಯ್ಯ, ನಿವೃತ್ತ ತಹಶೀಲ್ದಾರ್ ದಾಸಪ್ಪ, ಹನುಮಂತಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಅಮೋಘ್ ಟಿವಿ, ತುಮಕೂರು. ಮುಜರಾಯಿ ಇಲಾಖೆಗೆ ಸೇರಿದ ಸುಪ್ರಸಿದ್ಧ ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ಆರ್ತನಾದ ಕೇಳಿ ಬಂದಿದೆ. ದಲಿತ ಅರ್ಚಕನ ಮೇಲೆ ಸವರ್ಣೀಯರು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ತಿಪಟೂರು ತಾಲೂಕಿನ ಬಿದರಗುಡಿ ಗ್ರಾಮದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಬಿದರಗುಡಿ ಗ್ರಾಮದಲ್ಲಿರುವ ಸುಪ್ರಸಿದ್ಧ ಬಿದರಾಂಬಿಕಾ ಹಾಗೂ ಚಿಕ್ಕಮ್ಮನ ದೇವಾಲಯದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಕಳೆದ 2 ದಿನದಿಂದ ದೇವಿಯ ಜಾತ್ರೆ ನಡೆಯುತ್ತಿದ್ದು ಇಂದು ಅದ್ದೂರಿಯಾಗಿ ರಥೋತ್ಸವ ಜರುಗಿತು. ಇದೇ ವೇಳೆ ಬಿದರಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಲು ತೆರಳಿದ್ದ ಚಿಕ್ಕಮ್ಮ ದೇವಾಲಯದ ದಲಿತ ಅರ್ಚಕನಿಗೆ ಸವರ್ಣೀಯರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ದಲಿತ ಅರ್ಚಕ ಲಿಂಗರಾಜು ಎಂಬುವರು ಗಂಭೀರ ಆರೋಪ ಮಾಡಿದ್ದು, ದೇವಿಗೆ ಪೂಜೆ ಸಲ್ಲಿಸಲು ತೆರಳಿದ್ದಕ್ಕೆ ದಲಿತನೆಂದು ತಡೆದು ಹೊರಗೆ ನಿಲ್ಲಿಸಿ ಹಲ್ಲೆ ನಡೆಸಿದ್ದು ಎಂದು ಆರೋಪಿಸಿದ್ದಾರೆ. ಹಲ್ಲೆಗೊಳಗಾದ ಅರ್ಚಕ ಲಿಂಗರಾಜು ತಿಪಟೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯಿಂದ ದೇವಸ್ಥಾನದ ಆವರಣದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ಉಂಟಾಗಿತ್ತು. ಸ್ಥಳಕ್ಕೆ ಹೊನ್ನವಳಿ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ತಿಪಟೂರು ತಾಲೂಕು ತುಮಕೂರು ಜಿಲ್ಲೆ ಬಿದರೆಗುಡಿ ಚಿಕ್ಕಮ್ಮ ಪೂಜಾರು ನಾವು ಮೊದಲಿಂದನೂ ಅಸ್ಪೃಶ್ಯತೆ ಅಲ್ಲಿ ಬರೀ ಅದೇ ಇದೆ. ಹಂಗಾಗಿ ಇವತ್ತು ದೊಡ್ಡಮ್ಮನ ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ಇದೆ. ಅದಕ್ಕೆ ನಾವು ಯಾರು ಹಿಂದುಳಿದವರು ಯಾರೂ ಹೋಗಂಗಿಲ್ಲ ಅಂತ ಹೇಳಿ ಅವರು ಎಲ್ಲದಕ್ಕೂ ಅಬ್ಜೆಕ್ಷನ್ ಮಾಡಿ ತಹಸೀಲ್ದಾರು ಇವ್ರಿಗೆಲ್ಲ ತಹಸೀಲ್ದಾರು ಎಸಿಯವ್ರಿಗೆ ಇವ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದರು ಪೊಲೀಸ್ಗೆ. ಅವ್ರಿಗೆ ಏನಿದಾಗದಲ್ಲೇ ನಮ್ಮನ್ನು ಇವತ್ತು ಇಟ್ಕೊಂಡು ಹೊಡೆದಿದ್ದಾರೆ. ಸುತ್ತಲಿನ 60 ಹಳ್ಳಿಯ ಜನರು ಜಾತಿ ಭೇದವಿಲ್ಲದೆ ಒಟ್ಟಾಗಿ ಆರಾಧಿಸುವ ಈ ಕ್ಷೇತ್ರದಲ್ಲಿ ಬಿದರಾಂಬಿಕಾ ಹಾಗೂ ಚಿಕ್ಕಮ್ಮ 2 ದೇವಾಲಯಗಳಿವೆ. ಬಿದರಾಂಬಿಕಾ ದೇವಿಯನ್ನ ಸವರ್ಣೀಯ ಅರ್ಚಕರು ಪೂಜೆ ನಡೆಸುತ್ತಿದ್ದಾರೆ. ಈ ದೇವಸ್ಥಾನದ ಪಕ್ಕದಲ್ಲಿರುವ ಚಿಕ್ಕಮ್ಮ ದೇವಸ್ಥಾನದಲ್ಲಿ ದಲಿತರನ್ನ ಅರ್ಚಕರನ್ನಾಗಿ ನೇಮಿಸಲಾಗಿದೆ. ಈ ಕ್ಷೇತ್ರ ಮುಜರಾಯಿ ಇಲಾಖೆಗೆ ಸೇರಿದ್ದು ಎಲ್ಲಾ ಜಾತಿ ಜನಾಂಗದವರಿಗೂ ದೇವಾಲಯಗಳ ಪ್ರವೇಶಕ್ಕೆ ಮುಕ್ತ ಅವಕಾಶವಿದೆ. ಆದರೆ ಬಿದರಾಂಬಿಕಾ ದೇವಸ್ಥಾನಕ್ಕೆ ಮಾತ್ರ ದಲಿತರ ಪ್ರವೇಶಕ್ಕೆ ಸವರ್ಣೀಯರು ನಿಷೇಧ ಹೇರಿದ್ದು ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರೆ ಎಂಬ ಆರೋಪ ದಲಿತರಿಂದ ಕೇಳಿ ಬಂದಿದೆ. ಇದು ಬಿದರಗುಡಿ ಶ್ರೀ ಕ್ಷೇತ್ರ ಬಿದರಗುಡಿ ಮತ್ತು ಬಿದರಾಮ ಮತ್ತು ಚಿಕ್ಕಮ್ಮ ದೇವರ ದೇವಾಲಯ ಇತ್ತವ ಈ ಅಸ್ಪೃಶ್ಯತೆ ಆಚರಣೆ ಎದ್ದು ಕಾಣ್ತಿದೆ. ಇದನ್ನ ತಹಸೀಲ್ದಾರಲ್ಲಿ ಎಸಿ ಅವರು ಬಂದು ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ಅಸ್ಪೃಶ್ಯತೆ ಆಚರಣೆ ಎದ್ದು ಕಾಣ್ತೈತೆ. ನಮ್ಮನ್ನು ನಾವೊಬ್ಬರು ಚಿಕ್ಕಮ್ಮ ದೇವಿ ಅರ್ಚಕರನ್ನೇ ಒಬ್ಬನ್ನ ಯಾವುದೋ ರೀತಿ ಅಸ್ಪೃಶ್ಯತೆ ಎದ್ದು ಕಾಣ್ತಂಗೆ ನಮ್ಮನ್ನು ಕಡೆಗಣಿಸ್ತಿದ್ದಾರೆ. ಈ ಗೌಡರು ಆದಂಥವ್ರು ಇಂಥವ್ರು ಶಿವಕುಮಾರ ಸ್ವಾಮಿಗಳು ಹಿಂಗೆಲ್ಲ ನಮಗೆ ಭಾಳ ಜನ 4 ಜನ ಮುಂದೆಲ್ಲ ವಧೆ ಕೊಡಿಸೋದು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇದಕ್ಕೆ ಯಾವುದಾರ ಒಂದು ರೀತಿ ನಮಗೆ ಪರಿಹಾರ ಬೇಕೇ ಬೇಕು. ಇದು ಶ್ರೀ ಚಿಕ್ಕಮ್ಮದ ಬಿದರೆಗುಡಿ ಶ್ರೀ ಚಿಕ್ಕಮ್ಮ ದೇವರ ದೇವಾಲಯ.
ಇಲ್ಲಿ ಒಬ್ಬ ಪೂಜಾರಿ ಬಂದು ನಾಗರಾಜು ನನ್ನ ಚಿಕ್ಕಮ್ಮದೇವಿ ಅರ್ಚಕರನ್ನ ಕರೆದೋದಾಗ ಅವರು ಬರ್ತಿ ನಡಿ ಅಂತ ಹೇಳಿ ಗಿಂಡಿಗೌಡರ ಶಿವಕುಮಾರ ಸ್ವಾಮಿಗಳಿಗೆ ಒಬ್ಬರು ಅರ್ಚಕರು ಬಂದು ಹೇಳಿದ್ರು ಬತ್ತಿ ನಡಿ ಅಂತ ಅಂದಾಗ ಹೋದ ಆ ದೊಡ್ಡ ಬಿದರಾಂಬಿಕ ದೇವಾಲಯಕ್ಕೆ ಹೋದಾಗ ಅವರು ಏಕಾಏಕಿ ನಮ್ಮ ನಿಂಗರಾಜು ನನ್ನ ಚಿಕ್ಕಮ್ಮದೇವಿ ಅರ್ಚಕರನ್ನ ಏಕಾಏಕಿ ಹಿಡ್ಕೊಂಡು ಒಡೆಸಿದ್ದಾರೆ. ಇದು ಏನಕ್ಕೆ ಅಂದರೆ ಪ್ರತಿಯೊಂದು ಇದು ಇಲ್ಲಿ ಕ್ಷೇತ್ರದಲ್ಲಿ ಅಸ್ಪೃಶ್ಯತೆ ಆಚರಣೆ ಅನ್ನೋದು ಎದ್ದು ತಾಂಡವಾಡ್ತಿದೆ. ಇದನ್ನೇನಾರ ಮಾಡಿ ಕಡಿವಾಣ ಹಾಕಲೇಬೇಕು. ಇದಕ್ಕೂ ಸರ್ಕಾರ ಇದು ಸಮಸ್ಯೆ ಬಗೆಹರಿಸಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಮಂಜುನಾಥ್, ಅಮೋಘ್ ಟಿವಿ, ತಿಪಟೂರು. ಮೇ 10ರಂದು ನಡೆಯುವ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಬಾಗ ತಾಲೂಕಿನ ಹರೋಗಿರಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭದ್ರತಾ ಪಡೆಗಳು ಪಥಸಂಚಲನ ನಡೆಸಿದರು. ಕುಡುಚಿ ಮತಕ್ಷೇತ್ರದಲ್ಲಿ ನಿರ್ಭೀತ ಶಾಂತಿಯುತ ಮತದಾನ ನಡೆಯುವ ಸಲುವಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪಟ್ಟಣಕ್ಕೆ ಆಗಮಿಸಿದ ಭದ್ರತಾ ಪಡೆಯನ್ನ ಅಥಣಿ ಡಿವೈಎಸ್ಪಿ ಶ್ರೀಪಾದ ಜಲ್ದೆ ಮತ್ತು ಹಾರುಗಿರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಯೋಧರಿಗೆ ಗೌರವ ಸಲ್ಲಿಸಿ ಬರಮಾಡಿಕೊಂಡರು. ಭದ್ರತಾ ಪಡೆಯ ಯೋಧರೊಂದಿಗೆ ಪೊಲೀಸ್ ಅಧಿಕಾರಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು. ಈ ವೇಳೆ ಪಟ್ಟಣದ ಜನತೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ಸಲ್ಲಿಸಿದರು. ಮಹದೇವ ಕಂಬಳೆ, ಅಮೋಘ್ ಟಿವಿ, ರಾಯಭಾಗ. ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಅಧಿಕಾರಕ್ಕೆ ಬಂದ ಮೇಲೆ ಕನ್ನಡಿಗರ ಅಸ್ಮಿತೆ ನಾಶವಾಗುತ್ತಿದೆ ಎಂದು ಮಾಜಿ ಸಚಿವ ಎಸ್ ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಬ್ಯಾಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಚಿಹಳ್ಳಿ, ಬ್ಯಾಡಗೆರೆ, ದೇವಣ್ಣಪಾಳ್ಯ, ಗೋರ್ಜಿಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನೆ ಮನೆ ಪ್ರಚಾರವನ್ನ ಮಾಡಿ ಮಾತನಾಡಿದರು. ಬಹಳ ವರ್ಷಗಳಿಂದ ಇರುವಂತಹ ನಂದಿನಿ ಹಾಲಿನ ಉತ್ಪನ್ನಗಳಿಗೆ ಗುಜರಾತಿನ ಅಮೂಲ್ ಸಂಸ್ಥೆ ಸೇರಿರುವುದು ನಮ್ಮ ನಾಡಿನ ದುರ್ದೈವವಾಗಿದೆ. ಮತ್ತೊಮ್ಮೆ ಬಿಜೆಪಿ ಸರ್ಕಾರವನ್ನ ಅಧಿಕಾರಕ್ಕೆ ತಂದಲ್ಲಿ ಕನ್ನಡ ನಾಡಿನ ಯಾವುದೇ ಸಂಸ್ಥೆಗಳು ಉತ್ಪನ್ನಗಳು ಸಹ ಉಳಿಯುವುದಿಲ್ಲ. ಇದನ್ನ ಕನ್ನಡಿಗರು ಅರ್ಥ ಮಾಡಿಕೊಳ್ಬೇಕು ಅಂತ ಮನವಿ ಮಾಡಿದರು. ಅಮಿತ್ ಶಾ ಈ ದೇಶದ ಚಿತ್ರಾಣಿ ಹಿಡಿದ್ರು, ಅವತ್ತೇ ಎಲ್ಲವನ್ನು ಕೂಡ ಗುಜರಾತೀಕರಣ ಮಾಡೋಕ್ಕೆ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲವೂ ಕೂಡ ಅವರು ಪೂರಾ ಸೇಟುಗಳೇ ಇರಬೇಕು ದೇಶದಾದ್ಯಂತ ಅಂತ ಹೇಳ್ಬಿಟ್ಟು ಅವರು ಅಂದ್ಕೊಂಬಿಟ್ಟಾರೆ. ಎಲ್ಲ ಬಿಸ್ನೆಸ್ಸು ಸೇಟುಗಳೇ ಮಾಡಬೇಕು, ಮನಾಪಲಿ ಮಾಡ್ತಾ ಇದ್ದಾರೆ. ಇದರಿಂದ ಕರ್ನಾಟಕ ರಾಜ್ಯದ ಜನತೆ ಎಚ್ಚೆತ್ಕೊಳ್ಬೇಕು. ಎಲ್ಲಿವರೆಗೂ ಜನ ಎಚ್ಚೆತ್ಕೊಳ್ಳೋ ಅಲ್ಲಿವರೆಗೂ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಾರ್ವಜನಿಕರಿಗೆ ಇದರಿಂದ ಅನಾನುಕೂಲ ಆಗುತ್ತೆ, ಬಿಟ್ಟರೆ ಬೇರೆ ಯಾರಿಗೂ ಇದರಿಂದ ಅನಾನುಕೂಲ ಆಗಲ್ಲ. ಸಾರ್ವಜನಿಕರು ಇದ್ರ ಮನಗಂಡು ಬಿಜೆಪಿಯನ್ನು ಕಿತ್ತೊಗಿತಕ್ಕಂಥ ದೂರ ಇಡ್ತಕ್ಕಂಥ. ಇನ್ನು ಕಾಂಗ್ರೆಸ್ ಮುಖಂಡ ಲಿಂಗಮ್ಮನಹಳ್ಳಿ ರಾಜಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀನಿವಾಸ್ ಬಂದಿರುವುದು ದೊಡ್ಡ ಶಕ್ತಿ ಸಿಕ್ಕಂತ ಆಗಿದೆ. ಗುಬ್ಬಿ ತಾಲೂಕಿನಲ್ಲಿ ಬಹುತೇಕ ಪಕ್ಷೇತರ ಅಭ್ಯರ್ಥಿಗಳು ಕಾರು ಚಿಹ್ನೆಯ ಮೂಲಕ ಗೆದ್ದವರು. ಬಹುತೇಕ ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ಶ್ರೀನಿವಾಸ್ ಅವರ ವ್ಯಕ್ತಿತ್ವ ಉತ್ತಮವಾಗಿರುವುದರಿಂದ ಈ ಬಾರಿಯೂ ಗೆಲ್ಲುತ್ತಾರೆ ಅಂತ ತಿಳಿಸಿದರು. ಉಳಿಯೋದಿಲ್ಲ, ಆಸೆ ಕೊಡೋದು ಇಲ್ಲ, ಹೋಗೋದಿಲ್ಲ. ಸಾಯಂಕಾಲದಾಗ ಕುಡಿತಾರೆ, ಉಣ್ತಾರೆ, ಬೆಳಿಗ್ಗೆ ಏನು ಮಾಡಬೇಕು ಆ ಕೆಲಸ ಮಾಡ್ತಾರೆ ಮತದಾರರು. ನಮ್ಮ ತಾಲೂಕಿನ ಭವಿಷ್ಯ ಹೆಂಗೈತೆ ಅಂದರೆ 25-35 ವರ್ಷದಿಂದ ಶಿವಲಿಂಗಪ್ಪರ್ಕ ಗೆದ್ದು 35 ವರ್ಷ ಆಯಿತು. ಅವರು ಕಾರ್ಗುರ್ತಿನಲ್ಲಿ ಗೆದ್ದರು, ಆಮೇಲೆ ವೀರಣ್ಣಗೌಡರು ಗೆದ್ದರು, ಆಮೇಲೆ ಸನ್ಮಾನ್ಯ ಶ್ರೀನಿವಾಸರು ಕಾರ್ಗುರ್ತ ಗೆದ್ದರು. ಅವ್ರಿಗೆ ಕಾಂಗ್ರೆಸ್ಸು ಅಥವಾ ದಳದ ಚಿಹ್ನೆಯಲ್ಲಿ ಗೆದ್ದಿರಲಿಲ್ಲ. ಆಮೇಲೆ ಏನು ಅವ್ರು ಕಾಂಗ್ರೆಸ್ನಲ್ಲಿ ಇಷ್ಟ ಇಲ್ಲ ಅಂತ ಅವ್ರ ತಂದೆ ನಮ್ಮ ಕಾಂಗ್ರೆಸ್ ಅಂತಲೇ ಪ್ರಾಣ ಬಿಟ್ಟರು. ಇವತ್ತಿನ ದಿವಸ ಅವ್ರ ಆತಮದಿಂದ ಇವರು ವೀರಣ್ಣಗೌಡ ರಾಮೇಗೌಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗುಬ್ಬಿ ತಾಲೂಕು ಜನ ಮತರಾಗಿ ವಾಸನ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ಲಿಸ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ತಾತಯ್ಯ, ಮುಖಂಡರಾದ ಕೊಪ್ಪ ದೇವರಾಜು, ಇಸ್ಮಾಯಿಲ್, ಮೊಹಮ್ಮದ್ ಹುಸೇನ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಘ್ ಟಿವಿ, ಗುಬ್ಬಿ. ಎಲ್ಲರೂ ಮುಕ್ತವಾಗಿ ಮತದಾನ ಮಾಡಲು ಅವಕಾಶ ಕಲ್ಪಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಥಳೀಯ ಪೊಲೀಸರೊಟ್ಟಿಗೆ ಅರೆಸೇನಾ ಪಡೆ ಶಾಂತಿಯುತವಾಗಿ ಮೆರವಣಿಗೆ ನಡೆಸಿ ವಿಶ್ವಾಸ ಮೂಡಿಸುತ್ತಿದ್ದಾರೆ.
ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯುತ್ತಿದೆ. ಚುನಾವಣೆಗೆ 100% ಮತದಾನ ಮಾಡಿಸುವುದು ಚುನಾವಣಾ ಆಯೋಗದ ಕರ್ತವ್ಯವಾಗಿದೆ. ಕೆಲವು ಕ್ಷೇತ್ರಗಳಲ್ಲಿ ಮತದಾರರು ಧೈರ್ಯವಾಗಿ ಮತದಾನ ಮಾಡಲು ಆಚೆ ಬರುವುದಿಲ್ಲ. ಹಾಗಾಗಿ ಮತದಾರರಿಗೆ ವಿಶ್ವಾಸ ತುಂಬಿಸಲು ಪೊಲೀಸರು ಮಿಲಿಟರಿ ಪಡೆಗಳಿಂದ ಮೆರವಣಿಗೆಗಳನ್ನು ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ ಪಥಸಂಚಲನ ನಡೆಸಿದ ಅರೆಸೇನಾ ಪಡೆ ಇಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಹಾಸ್ಟೆಲ್ನಿಂದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಅಂಬೇಡ್ಕರ್ ಭವನದ ಬಳಿ ಮುಕ್ತಾಯ ಮಾಡಿದರು. ಮೆರವಣಿಗೆಯಲ್ಲಿ ಎಸ್ಪಿ ನಾಗೇಶ್, ಡಿವೈಎಸ್ಪಿ ವಾಸುದೇವ್, ಎಸ್ಸಿ ಸಂತೋಷ್ ಕುಮಾರ್, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ವೃತ್ತ ನಿರೀಕ್ಷಕರು, ಪಿಎಸ್ಐಗಳು ಭಾಗವಹಿಸಿದ್ರು. ಎನ್ ಸತೀಶ್, ಅಮೋಘ್ ಟಿವಿ, ಚಿಕ್ಕಬಳ್ಳಾಪುರ. ಹುಲಿಗಳ ನಾಡು ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸಿ ಸಫಾರಿ ನಡೆಸಿದರು. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರಕ್ಕೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗಮಿಸಿ ಪ್ರಕೃತಿ ಸೌಂದರ್ಯವನ್ನು ಸವಿದರು. ಮೈಸೂರಿನಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಮೇಲುಕಾಮನಹಳ್ಳಿಗೆ ಆಗಮಿಸಿ ರಸ್ತೆ ಮೂಲಕವಾಗಿ ಬಂಡೀಪುರದ ಅರಣ್ಯ ಹುತಾತ್ಮ ಸ್ಮಾರಕಕ್ಕೆ ನಮಿಸಿ ಸಫಾರಿಗೆ ತೆರಳಿದರು. ಬಂಡೀಪುರದ ಬೋಳಗುಡ್ಡ ಮೂಲಕ ಮರಳಹಳ್ಳ ಕಳ್ಳಬೇಟೆ ತಡೆ ಶಿಬಿರಕ್ಕೆ ಭೇಟಿ ನೀಡಿದರು. ಸಫಾರಿಯ ವೇಳೆಯಲ್ಲಿ ನರೇಂದ್ರ ಮೋದಿಯವರಿಗೆ ಆನೆ, ಕಾಡೆಮ್ಮೆ, ಜಿಂಕೆಗಳು ಕಾಣಿಸಿಕೊಂಡವು. ಸ್ವತಃ ನರೇಂದ್ರ ಮೋದಿಯವರೇ ಕ್ಯಾಮೆರಾ ಮೂಲಕ ಬಂಡೀಪುರದ ಸೊಬಗನ್ನು ಚಿತ್ರೀಕರಣ ಮಾಡಿದರು. ಬೈನಕ್ಯುಲರ್ ಮೂಲಕ ಕಾಡು ಪ್ರಾಣಿಗಳ ಚಲನವಲನ ವೀಕ್ಷಿಸಿ ಕಾಡಿನ ನಡುವೆ ಇಳಿದು ಪ್ರಕೃತಿ ಸೊಬಗನ್ನು ಆಹ್ಲಾದಿಸಿದರು. ಕೆಕ್ಕನಹಳ್ಳಿ ಮೂಲಕ ತಮಿಳುನಾಡಿನ ಮದುಮಲೈ ತೆಪ್ಪಕಾಡು ಆನೆ ಶಿಬಿರಕ್ಕೆ ತೆರಳಿ ಅಲ್ಲಿ ಆಸ್ಕರ್ ಪ್ರಶಸ್ತಿ ಪುರಸ್ಕೃತ ದಂಪತಿಗಳನ್ನು ಅಭಿನಂದಿಸಿ ಮದುಮಲೈಯಿಂದ ಹೆಲಿಕಾಪ್ಟರ್ ಮೂಲಕ ಮೈಸೂರಿಗೆ ತೆರಳಿದರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.